हाय फ्रेंड्स, वेलकम टू श्री चैनल। फ्रेंड्स, नान निम्गिवत्तु बाळे दिंडिन ग्रेवी माडोदन्न तोरिस्ता इदीनि। तुंबा आरोग्यक्के उपयोगवागिरुवंतद्दु, किड्नी स्टोन अदक्केल्ल ತುಂಬಾನೇ ಒಳ್ಳೆಯದು। ಅವಾಗವಾಗ ಮಾಡ್ಕೊಂಡು ತಿಂದರೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು। ನೋಡಿ, ನಾನು ಒಂದು ಬಾಳೆದಿಂದ ಒಂದು ಅರ್ಧದಷ್ಟು ಬಾಳೆದಿಂದ ತೊಗೊಂಡಿದ್ದೀನಿ। ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಮೊಸರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ। ಯಾಕೆ ಅಂದರೆ ಮೊಸರು ಹಾಕಿದ್ರೆ ಬಾಳೆದಿಂದ ಕಪ್ಪಾಗಲ್ಲ, ಅದರಿಂದ ನಾನು ನೆನೆಸಿಟ್ಕೊಂಡಿದ್ದೀನಿ। ಒಂದು ಅರ್ಧದಷ್ಟು ತೊಗೊಂಡಿದ್ದೀನಿ ನೋಡಿ ಬಾಳೆದಿಂದ। ಇಷ್ಟು ಬಾಳೆದಿಂದಿಗೆ ನಾವೆಷ್ಟು ಮಸಾಲೆ ಹಾಕೋಬೇಕು ಅಂತ ತೋರಿಸ್ತಿದ್ದೀನಿ। ಮತ್ತು ಒಂದು ಕಪ್ಪಷ್ಟು ನಾನು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ। ಅದು ನಿಮ್ಗೆ ಒಳ್ಳೆ ಬಾಂಡಿಂಗ್ ಕೊಡುತ್ತೆ ಅದರ ಜೊತೆಗೆ, ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ। ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ। ಒಂದು ಅದಕ್ಕೆ ರುಬ್ಕೊಳ್ಳೋಕೆ ಏನೇನು ಬೇಕು ಅಂದರೆ, ಒಂದು ಅರ್ಧ ಹೋಳು ತೆಂಗಿನ ತುರಿ ಇಟ್ಕೊಂಡಿದ್ದೀನಿ। ಅದ್ರ ಜೊತೆಗೆ ನಾನು ಒಂದು ಇಂಚು ಶುಂಠಿ ಮತ್ತು ಬೆಳ್ಳುಳ್ಳಿ, ಎರಡು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ। ಮತ್ತು ರುಬ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಚಕ್ಕೆ, ಲವಂಗ, ಏಲಕ್ಕಿ, ಒಂದೇ ಒಂದು ಏಲಕ್ಕಿ ಇಟ್ಕೊಂಡಿದ್ದೀನಿ, ಚಕ್ಕೆ ಲವಂಗ ಎಲ್ಲ ಇಟ್ಕೊಂಡಿದ್ದೀನಿ। ಅದ್ರ ಜೊತೆಗೆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಒಂದು ಈರುಳ್ಳಿ ಚಿಕ್ಕ ಈರುಳ್ಳಿನ ರುಬ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ। ಒಗ್ಗರಣೆಗೆ ನಾನು ಒಂದು ದೊಡ್ಡದು ಈರುಳ್ಳಿ ಮತ್ತು ಅರಿಶಿನ ಒಂಚೂರು ಸಾಸಿವೆ ಇಟ್ಕೊಂಡಿದ್ದೀನಿ। ಈಗ ರುಬ್ಬಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹಾಕೊಳ್ಳೋಣ ಬನ್ನಿ। ಮತ್ತು ನಾನಿಲ್ಲಿ ಧನಿಯಾ ಮೆಣಸಿನ್ಕಾಯಿ ಪೌಡ್ರ್ ಜೊತೆಗೆ ನೀವು ಅಡುಗೆಗೆ ಏನು ಉಪಯೋಗಿಸ್ತೀರ ಮನೇಲಿ ಸಾಂಬಾರ್ಗೆ, ಆ ಸಾಂಬಾರ್ ಪುಡಿನೂ ಅದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ। ಯಾಕೆಂದರೆ ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದರಿಂದ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಬನ್ನಿ। ನಾವು ಅದ್ರ ಜೊತೆಗೆ ತೆಂಗಿನಕಾಯಿ, ಈಗ ರುಬ್ಬಕ್ಕೆ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ। ತೆಂಗಿನಕಾಯಿ ಜೊತೆಗೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ। ಆಮೇಲೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ನಾನು ಏನೇನು ಇಟ್ಕೊಂಡಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡು ರುಬ್ಕೊಳ್ಳೋಣ। ಜೊತೆಗೆ ಒಂದು ಟೊಮೆಟೊನೂ ಕೂಡ ಅದ್ರ ಜೊತೆಗೆ ಹಾಕ್ಕೊಂಡು ರುಬ್ಕೋಬೇಕು। ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ ಬನ್ನಿ। ಫೈನ್ ಪೇಸ್ಟ್ ಆಗಬೇಕು ಅದು ನೋಡಿ। ಇವಾಗ ನಾನು ಎಣ್ಣೆಕಾಯಿ ಸ್ಟೌ ಹಾಕ್ಸಿದ್ದೀನಿ, ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ। ಅಷ್ಟು ಹಾಕ್ಕೊಂಡು ನಿಮಗೆ ಎಣ್ಣೆ ಸಾಕಾಗುತ್ತೆ ನೋಡಿ। ಸಾಸಿವೆ ಹಾಕಿ ಸಾಸಿವೆ ಸರಿಬೇಕು, ಅಷ್ಟರಲ್ಲಿ ನಾನು ಒಂಚೂರು ಚಿಟ್ಟಿಗೆ ಅರಿಶಿನ ಹಾಕ್ಕೊಂಡಿದ್ದೀನಿ। ನಿಮಗೆ ಅರಿಶಿನ ಎಣ್ಣೆ ಕಾಯ್ಬೇಕಾದ್ರೆ ಹಾಕ್ಕೊಳ್ಳೋದು ನಿಮ್ಗೆ ಅದು ಒಂದು ಒಳ್ಳೆ ಕಲರ್ ಕೊಡುತ್ತೆ, ಅದಕ್ಕೆ ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ। ಒಂದು ಈರುಳ್ಳಿ ಹಾಕ್ಕೊಳ್ತೀನಿ, ಈರುಳ್ಳಿ ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕು। ಅದು ಫ್ರೈ ಆಗ್ತಾ ಇದ್ದಂಗೆ ನಾನು ಮೊಸರಲ್ಲಿ ಇನ್ನೇನು ನೆನೆಸಿಟ್ಕೊಂಡು ಕಡಲೆಬೇಳೆ ಏನು ನೆನೆಸಿಟ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕ್ಕೊಳ್ಳೋಣ ಅದ್ರ ಜೊತೆಗೆ। ಅದನ್ನೊಂದೆರಡು ನಿಮಿಷ, ಅದು ಹಸಿ ನೀರಿನಂಶ ಎಲ್ಲ ಹೋಗೋವರೆಗೂ ಒಂದೆರಡು ನಿಮಿಷ ಅದರಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು, ನಾನು ಏನು ಇವು ಹೆಚ್ಚಿಟ್ಕೊಂಡಿದ್ದೆ ಮೊಸರಲ್ಲಿ ಇದು ಬಾಳೆದಿಂಡು ಏನು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ, ಅದು ಕಲರ್ ಹಾಗೆ ವೈಟಾಗಿ ಹಾಗೆ ಇದೆ ಮೊಸರು ಹಾಕ್ಕೊಂಡಿರೋದ್ರಿಂದ। ನೀವು ಕೂಡ ಮೊಸರಲ್ಲಿ ನೆನೆಸಿಟ್ಕೊಂಡ್ರೆ ನಿಮ್ಗೆ ಅದ್ರ ಕಲರ್ ಹಾಗೆ ಇರುತ್ತೆ, ಕಪ್ಪಾಗಲ್ಲ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಕೂಡ ನೋಡಿ। ಈ ಥರ ಕಟ್ ಮಾಡ್ಕೊಂಡಿರೋ ಬಾಳೆದಿಂಡು ಹಾಕ್ಕೊಳ್ತಾ ಇದ್ದೀನಿ। ಈಗ ರುಬ್ಕೊಂಡಿರೋ ಮಸಾಲೆನೂ ಇದ್ರ ಜೊತೆಗೆ ಹಾಕ್ಕೊಂಬಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ। ತುಂಬ ಬೇಗನೂ ಆಗುತ್ತೆ ಮತ್ತು ಈಸಿಯಾಗು। ನಾನು ಏನು ಸಾಂಬಾರ್ ಪೌಡ್ರು, ಧನಿಯಾ ಪೌಡ್ರು ಏನು ಇಟ್ಕೊಂಡಿದ್ದೆ ಅದನ್ನು ಕೂಡ ಅದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ। ಇದರಲ್ಲಿ ತುಂಬಾ ನಾರಿನಂಶ ಇರುತ್ತೆ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ। ನಾನು ರುಬ್ಕೊಂಡಿರೋ ಮಸಾಲೆ ಕೂಡ ಹಾಕ್ಕೊಂಡೆ, ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಹಾಕ್ಕೊಂಡು ನೀವು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ವಿಷಲ್ ಕೂಗಿಸಿದ್ರೆ ಸಾಕು, ನಿಮಗೆ ತುಂಬ ರುಚಿಯಾಗಿರೋ ಗ್ರೇವಿ ರೆಡಿಯಾಗಿರುತ್ತೆ। ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್। ಮತ್ತು ಹೆಲ್ತ್ಗೆ ಇಂಪಾರ್ಟೆಂಟ್, ತುಂಬಾ ಒಳ್ಳೆಯದು ನೋಡಿ, ರೆಡಿಯಾಗಿದೆ, ನಿಮಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಅಡುಗೆ। ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್। ಥ್ಯಾಂಕ್ ಯು।